ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂನಲ್ಲಿ. ಮೀನಾಕ್ಷಿ ದೇವಸ್ಥಾನದ ಸ್ಥಳ ಪುರಾಣವನ್ನ ಹೇಳ್ತಾ ಇದ್ದೆ. ಯಾವಾಗ ನಹುಷ ಮಹಾರಾಜ ಸಪ್ತರ್ಷಿಗಳು ಹೊತ್ತಂತಹ ಪಲ್ಲಕ್ಕಿಯಲ್ಲಿ ಕೂತು ಬರಬೇಕಾದ್ರೆ ನಹುಷನಿಗೆ ಯಾಕೋ ಈ ಪಲ್ಲಕ್ಕಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತ ಅನ್ಸುತ್ತೆ. ಆಗ ಸಪ್ತರ್ಷಿಗಳನ್ನ ಕುರಿತು ಸರ್ಪ ಸರ್ಪ ಅಂತಾನೆ. ಸರ್ಪ ಅಂದ್ರೆ ಸಂಸ್ಕೃತದಲ್ಲಿ ಬೇಗ ಅಂತ, ಬೇಗ ಹೋಗಿ ಅಂತ ಹೇಳ್ತಾನೆ. ಇದರಿಂದ ತುಂಬಾ ಕೋಪಗೊಂಡ ಸಪ್ತರ್ಷಿಗಳು ನಹುಷ ಮಹಾರಾಜನಿಗೆ, ನಮಗೇನೆ ಸರ್ಪ ಸರ್ಪ ಅಂತ ಹೇಳ್ತೀಯ ಅಂತ ಹೇಳಿ ನೀನು ಸರ್ಪವೇ ಆಗು ಹೋಗು ಅಂತ ಶಾಪವನ್ನ ಕೊಡ್ತಾರೆ. ರಾಜನಾಗಿದ್ದ ನಹುಷ ಶಾಪಗ್ರಸ್ತನಾದ ಕೂಡಲೇ ಧೊಪ್ಪಂತ ಹಾವಾಗಿ ನೆಲದ ಮೇಲೆ ಬೀಳ್ತಾನೆ. ಹೀಗೆ ಶಾಪಗ್ರಸ್ತನಾದ ನಹುಷನಿಗೆ ಜ್ಞಾನೋದಯ ಆಗುತ್ತೆ. ಅವನು ಅದೇ ಕಾಡಿನಲ್ಲಿದ್ದ ಒಂದು ಶಿವಲಿಂಗವನ್ನ, ಸರ್ಪಾಕಾರದಲ್ಲಿರೋದ್ರಿಂದ ಆ ಶಿವಲಿಂಗವನ್ನ ಸುತ್ತಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಒಂದು ದಿನ ಅವನ ತಪಸ್ಸನ್ನ ಮೆಚ್ಚಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆಮೇಲೆ ಏನಾಗುತ್ತೆ ಹೇಳ್ತೀನಿ, ಅಲ್ಲಿವರೆಗೂ ಕೇಳ್ತಾ ಇರಿ ನಿಮ್ಮ 92.7 ಬಿಗ್ ಎಫ್ಎಂ. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂನಲ್ಲಿ. ನಹುಷ ಮಹಾರಾಜನ ತಪಸ್ಸಿನಿಂದ ಸಂಪ್ರೀತನಾದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ನಹುಷ ಶಿವನನ್ನ ಕುರಿತು ಕ್ಷಮೆ ಕೇಳ್ತಾನೆ. ಸ್ವಾಮಿ, ಗೊತ್ತಿಲ್ಲದೆ ಸಪ್ತರ್ಷಿಗಳಿಗೆ ಅವಮಾನ ಮಾಡಿ ಈಗ ಸರ್ಪದ ಆಕಾರದಲ್ಲಿದ್ದೀನಿ, ನನ್ನ ಶಾಪ ವಿಮೋಚನೆಯನ್ನ ನೀನೇ ಮಾಡಬೇಕು ಅಂದಾಗ ಶಿವ ಹೇಳ್ತಾನೆ, ಈ ಶಾಪ ವಿಮೋಚನೆಯನ್ನ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಈ ಶಾಪದಿಂದ ವಿಮುಕ್ತಿಗೊಳಿಸೋದಕ್ಕೆ ಆ ಆದಿ ಪರಾಶಕ್ತಿಯಿಂದ ಮಾತ್ರ ಸಾಧ್ಯ, ಆದ್ರಿಂದ ನೀನು ಆ ಆದಿಶಕ್ತಿಯನ್ನೇ ಕುರಿತು ತಪಸ್ಸನ್ನ ಮಾಡುವಂದಾಗ ಮತ್ತೆ ನಹುಷ ಮಹಾರಾಜ ಆದಿಶಕ್ತಿಯನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ಘೋರವಾದ ತಪಸ್ಸನ್ನ ಮಾಡಿದ ಮೇಲೆ ಆದಿಪರಾಶಕ್ತಿ ಅವನಿಗೆ ಒಲಿತಾಳೆ. ಹೀಗೆ ಶಾಪದಿಂದ ವಿಮುಕ್ತಿಗೊಂಡ ನಹುಷ ಮಹಾರಾಜ ಆದಿಪರಾಶಕ್ತಿಯನ್ನ ಮೀನಾಕ್ಷಿಯ ವಿಗ್ರಹವನ್ನಾಗಿಸಿ ಈ ಮಧುರೈ ಪಟ್ಟಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಇದಿಷ್ಟು ಮಧುರೈ ಪಟ್ಟಣದ ಸ್ಥಳ ಪುರಾಣವಾದರೆ ಈ ದೇವಸ್ಥಾನದ ಪ್ರಾಕಾರ ಹೇಗಿದೆ, ಈ ತಾಯಿಯ ಸುತ್ತಮುತ್ತ ಇನ್ನೂ ಯಾವ ದೇವತೆಗಳ ಸಾನ್ನಿಧ್ಯ ಇದೆ, ಈ ದೇವಸ್ಥಾನ ಯಾವ ಶೈಲಿಯಲ್ಲಿದೆ ಅದನ್ನೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಮೀನಾಕ್ಷಿ ದೇವಸ್ಥಾನದ ಪ್ರಾಕಾರ ಹೇಗಿದೆ ಅಂದ್ರೆ, ನಾವು ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಾದ್ರೆ ಸುಮಾರು 150-200 ಅಡಿಗಳಷ್ಟು ಎತ್ತರವಾದ ಗೋಪುರ ಇದೆ. ಅದನ್ನ ದಾಟಿ ಮುಂದಕ್ಕೆ ಹೋದ್ರೆ ಒಂದು ಶುಭ್ರ ಜಲದಿಂದ ಕೂಡಿರುವಂತಹ ತಿಳಿ ನೀರಿನ ಪುಷ್ಕರಿಣಿ ಇದೆ. ಈ ಪುಷ್ಕರಿಣಿಯಿಂದಾನೆ ಮೀನಾಕ್ಷಿ ತಾಯಿಗೆ ಹಾಗೆ ಉಳಿದ ದೇವತೆಗಳಿಗೆ ಅಭಿಷೇಕಕ್ಕೆ ನೀರನ್ನ ತೆಗೆದುಕೊಂಡು ಹೋಗೋದು. ಪುಷ್ಕರಣಿಯನ್ನ ದಾಟಿ ಮುಂದಕ್ಕೆ ಸಾಗಿದ್ರೆ ನಮಗೆ ಒಂದು ಭವ್ಯವಾದ ಶಿವನ ಲಿಂಗ ಸಿಗುತ್ತೆ. ಅದಕ್ಕೆ ನಮಿಸಿ ಮುಂದಕ್ಕೆ ಹೋದ್ರೆ ಮೀನಾಕ್ಷಿ ತಾಯಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಕಾಯ್ತಾ ಕೂತಿದ್ದಾಳೆ. ಅವಳ ದರ್ಶನವನ್ನ ಮಾಡಿ ಮುಂದಕ್ಕೆ ಹೋದ್ರೆ ಒಂದು ನಟರಾಜನ ವಿಗ್ರಹ ಇದೆ. ಈ ನಟರಾಜನ ವಿಗ್ರಹದ ವಿಶೇಷತೆ ಏನು ಅಂದ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ಯಾವುದೇ ನಟರಾಜನ ವಿಗ್ರಹವನ್ನ ನೋಡಿದ್ರು ಎಡಗಾಲಿನ ಮೇಲೆ ನಿಂತು ಬಲಗಾಲನ್ನ ಮೇಲಕ್ಕೆ ಎತ್ತಿ ನಾಟ್ಯದ ಭಂಗಿಯಲ್ಲಿ ಶಿವ ನಿಂತಿರ್ತಾನೆ. ಆದರೆ ಮಧುರೈ ಪಟ್ಟಣದ ನಟರಾಜ ಬಲಗಾಲಿನ ಮೇಲೆ ನಿಂತು ಎಡಗಾಲನ್ನ ಮೇಲಕ್ಕೆ ಎತ್ತಿ ನಾಟ್ಯದ ಭಂಗಿಯಲ್ಲಿ ನಿಂತಿದ್ದಾನೆ. ಇದೇ ಈ ನಟರಾಜನ ವಿಶೇಷ. ಹಾಗೇನೆ ಈ ಮಧುರೈ ಪಟ್ಟಣಕ್ಕೆ ಇತಿಹಾಸದಲ್ಲಿ ಬೇರೆಯದ್ದೇ ಆದ ಒಂದು ಹೆಸರಿತ್ತು. ಆ ಹೆಸರನ್ನ ದಾಟಿ ಮಧುರೈ ಅಂತ ಯಾಕೆ ಹೆಸರು ಬಂತು ಅದಕ್ಕೂ ಒಂದು ಕಥೆ ಇದೆ, ಹೇಳ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಶುಭೋದಯ, ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂನಲ್ಲಿ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ಈ ಮಧುರೈ ಪಟ್ಟಣಕ್ಕೆ ಮೊದಲು ಇದ್ದಂತಹ ಹೆಸರು ಮೀನಾಕ್ಷಿ ಪಟ್ಟಣ ಅಂತ. ನಹುಷ ಮಹಾರಾಜ ಇಲ್ಲಿ ಮೀನಾಕ್ಷಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ಊರಿಗೆ ಮೀನಾಕ್ಷಿ ಪಟ್ಟಣ ಅಂತಲೇ ಹೆಸರು ಬಂತು. ಅದಾದ ಮೇಲೆ ಎಲ್ಲ ಭಕ್ತರು ಬಂದು ಆ ಮೀನಾಕ್ಷಿಯ ಅಭಿಷೇಕ ಜಲವನ್ನ ತೀರ್ಥವನ್ನಾಗಿ ತೆಗೆದುಕೊಂಡಾಗ ಆ ಜಲ ಬಹಳ ಸಿಹಿಯಾಗಿತ್ತಂತೆ. ಆದ್ರಿಂದ ಈ ಪಟ್ಟಣಕ್ಕೆ ಮಧುರ ಅನ್ನುವಂತಹ ಹೆಸರನ್ನ ಕೊಟ್ರು. ಆ ಮಧುರಾನೇ ತಮಿಳ್ನಲ್ಲಿ ಮಧುರೈ ಆಯಿತು. ಈ ಮಧುರೈಗೆ ಚೆನ್ನೈಯಿಂದ ಬೆಂಗಳೂರಿಂದ ಸಾಕಷ್ಟು ಸಾರಿಗೆ ವ್ಯವಸ್ಥೆ ಇದೆ, ಸಾಕಷ್ಟು ರೈಲು ವ್ಯವಸ್ಥೆ ಇದೆ. ನಿಮಗೂ ಅನುಕೂಲ ಆದಾಗ ಇಡೀ ಭಾರತಕ್ಕೆ ಕಲಶಪ್ರಾಯ ಆಗಿರುವಂತಹ ಈ ಮಧುರೈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲಿ ಭಕ್ತಿಯ ಜೊತೆ ನಮ್ಮ ಐತಿಹಾಸಿಕ ಸೊಬಗನ್ನು ಕೂಡ ನಾವು ಕಾಣಬಹುದು. ಈ ಮಧುರೈನಲ್ಲಿ ಮೀನಾಕ್ಷಿ ದೇವಸ್ಥಾನದ ಜೊತೆ ಒಂದು ವಿಷ್ಣುವಿನ ದೇವಾಲಯದ ದರ್ಶನವನ್ನು ಕೂಡ ನೀವು ಮಾಡಬಹುದು ಅಂತ ಹೇಳೋದ್ರ ಜೊತೆಗೆ ಇವತ್ತಿನ ಸುಪ್ರಭಾತವನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ಓಡೋಡಿ ಬರ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ.